ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಮನೆಯಲ್ಲೇ ಟೋಸ್ಟ್ನ ತವಾ ಹಾಗೂ ಟೋಸ್ಟ್ ಮೇಕರ್ನಲ್ಲಿ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾದ ಫಿಲಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಪುಡಿ ಜೀರಿಗೆ ಪುಡಿ ಖಾರ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಗರಂ ಮಸಾಲೆ ಕೊತ್ತಮರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಕ್ಯಾರೆಟು ಈರುಳ್ಳಿ ಕ್ಯಾಪ್ಸಿಕಮ್ಮು ಚೀಸು ಆಪ್ಷನಲ್ಲು ಬ್ರೆಡ್ಡು ಎಣ್ಣೆ ಕಡಾಯಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾರೆಟ್ನ ಹೆಚ್ಚಿನೂ ಹಾಕೊಬೋದು ತುರ್ದು ಹಾಕೋಬೋದು ಕ್ಯಾಪ್ಸಿಕಮ್ಮು ಫ್ರೈ ಆಗಬೇಕು ಕ್ಯಾಪ್ಸಿಕಮ್ಮು ಟೊಮೆಟೊ ಆಪ್ಷನಲ್ಲು ಟೊಮೆಟೊ ಕೂಡ ಉಪ್ಪು ಗರಂ ಮಸಾಲೆ ಧನಿಯಾ ಪುಡಿ ಅಜ್ಕಾರದ ಪುಡಿ ಜೀರಿಗೆ ಪುಡಿ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೋಬೇಕು ಮತ್ತು ಆಗಿದೆ ಇದು ನಾನಿಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ ಒಂದು ಸ್ಲೈಸ್ ಮೇಲೆ ಈ ರೀತಿ ಹಾಡ್ಕೋಬೇಕು ಅದ್ರ ಮೇಲೆ ಚೀಸ್ ಇಷ್ಟ ಆದರೆ ಈ ರೀತಿ ಹಾಕ್ಕೊಳ್ಬೇಕು ಮಕ್ಕಳಿಗೆ ಟೇಸ್ಟ್ ಕೊಡೋದ್ರಿಂದ ನಾನು ಹಾಕ್ತೀನಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ನೀವು ಬೇಕಂದರೆ ಯೂಸ್ ಮಾಡ್ಕೋಬೋದು ಮಕ್ಕಳು ತಿನ್ನೋದ್ರಿಂದ ಖಾರ ಅನಿಸುತ್ತೆ ಅವ್ರಿಗೆ ಬಾಯಿಗೆ ಸಿಕ್ಕಿದ್ರೆ ಈ ರೀತಿ ಇನ್ನೊಂದು ಸ್ಲೈಸ್ ತೊಗೊಂಡು ಕ್ಲೋಸ್ ಇಲ್ಲಿ ಟೋಸ್ಟ್ ಮೇಕರ್ ಇಟ್ಟಿದ್ದೀನಿ ನಾನು ಇದರಲ್ಲಿ ಎರಡು ಇಡೋ ಥರ ಪ್ಲೇಟ್ ಇದೆ ಎರಡು ಇದ್ದೀನಿ ನಾನು ನಾನು ಯಾವಾಗಲೂ ಗೋಧಿ ಬ್ರೆಡ್ ಯೂಸ್ ಮಾಡೋದು ತಂದಿದ್ದಿದ್ದರಿಂದ ಇದನ್ನೇ ಯೂಸ್ ಮಾಡ್ತಾ ನೋಡಿ ಆಗಿದೆ ಆಲ್ರೆಡಿ ಇದು ಟೋಸ್ಟ್ ಮೇಕರಲ್ಲಿ ಈ ರೀತಿ ಆಗುತ್ತೆ ನೋಡಿ ಈ ರೀತಿ ಆಗಿದೆ ಬನ್ನಿ ತವಾ ಮೇಲೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ರೀತಿ ಆಗಿದೆ ಈ ರೀತಿ ಕಟ್ ಮಾಡ್ಕೋಬೋದು ಯಾರಿಗೆ ಯಾವುದ್ರ ಮೇಲೆ ಟೇಸ್ಟ್ ಬರುತ್ತೆ ಅದ್ರ ಮೇಲೆ ಮಾಡ್ಬೋದು ನಾನಂತೂ ತವಾ ಮೇಲೆ ಮಾಡೋದು ಟೈಮ್ ಇಲ್ಲದೆ ಇದ್ದಾಗ ಅದನ್ನು ಯೂಸ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ಸ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್